DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಕೊಟ್ಟಿದ್ದೆ ಶೇಖರಣೆಗೆ ಓಟ್ ಹಾಕೋದು ನಾವು. ಶಾಂತಿನಗರ ಸರೋಜಮ್ಮರು ನಾವು ಅಲ್ಲಿರೋದು. ಭಾಳ ವರ್ಷದಿಂದ ಮನೆ ಬಾಡಿಗೆ ಮನೇಲಿ ಇದ್ವಿ. ಈಗ ಶೇಖರಣ್ಣರು ಬಂದು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟು ಎಲ್ಲರಿಗೂ ಬಡವ್ರಿಗೆಲ್ಲ ಮನೆ ಕೊಟ್ಟಿದ್ದಾರೆ, ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಈ ಸತಿನೂ ಶೇಖರಣೆಗೆ ಹಾಕೋದು, ಈ ಸತಿನೂ ಶೇಖರಣ್ಣರೇ ಬರಬೇಕು. ನಮಗೆ ನಮ್ಮ ತಾಲೂಕಿನ ಅಭಿವೃದ್ಧಿ ಎಷ್ಟಾಗಿದೆ, ಏನಾಗಿದೆ, ಪ್ರತಿಯೊಂದು ರೋಡು ಇರಲಿ, ಮನೆ ಕಾಮಗಾರಿ, ಇವತ್ತು ನಾವು ಇಲ್ಲಿ ನಿಂತು ನೋಡಿ ನೀಟಾಗಿ ಅಡ್ಡಾಡ್ತಿದ್ದೀವಿ, ಮಾತಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಈ ರೋಡ್ಗಳು ನೀವೇ ನೋಡ್ಬೋದು. ಒಂದ್ಸಲ 2018 ಬಿ ಜೆ ಪಿಯಿಂದ ಸ್ಪರ್ಗುಳಿಟ್ಟಿ ಶೇಖರ್ ಅವ್ರಿಗೂ ಗೆದ್ದ ಮೇಲಿಂದ ಅವರು ಮಂತ್ರಿನೂ ಆಗಲಿಲ್ಲ, ಆದ್ರೂ ಸಮೇತ ಒಬ್ಬ ಸಾಮಾನ್ಯ ಶಾಸಕನಾಗಿ, ಬಡವ ಶಾಸಕನಾಗಿ ನಮ್ಮ ತಾಲೂಕನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಎಲ್ಲ ನಮ್ಮ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಹಳ್ಳಿಗೋದ್ರೂ, ಪ್ರತಿಯೊಂದು ಹಳ್ಳಿಗಳಿಗೆ ಹೋದ್ರೂ ಎಷ್ಟೋ ಹಳ್ಳಿಗಳಲ್ಲಿ ಮಣ್ಣಿನ ರಸ್ತೆಗಳಿತ್ತು, ಅದೆಲ್ಲ ಇವತ್ತು ಸಿಸಿ ರಸ್ತೆಗಳಾಗಿ ಬದಲಾಗಿದ್ದಾವೆ. ನೈಜವಾದ ಸ್ಥಿತಿಗತಿ ಏನಿದೆ ಅನ್ನೋದು ಜನರಿಗೆ ಗೊತ್ತಿದೆ. ಯಾರೂ ಜನರಲ್ಲಿ ದಡ್ರಂತೂ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಎಲ್ಲರೂ ಯಾರೂ ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ, ನಮ್ಮ ಗುಳಿಯಟ್ಟಿ ಶೇಖರ್ ಅವ್ರಿಗಿದೆ. ನಾವು ಯಾವಾಗಲೂ ಅವರ ಜನಪರ ಕೆಲಸಗಳಿಗೆ ಎಲ್ಲರೂ ಅವ್ರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿ ಇವತ್ತು ಪ್ರತಿಯೊಬ್ಬರು ಪ್ರತಿಯೊಂದು ಹಳ್ಳಿಲೂ ಅವ್ರು ಹೋಗಿದ್ದ ಕಡೆ ಎಲ್ಲ ಅಭೂತಪೂರ್ವ ಸ್ವಾಗತಗಳನ್ನು ಕೋರ್ತಿದ್ದಾರೆ. ಪ್ರತಿಯೊಂದು ಕಡೆಯೂ ಇವತ್ತೇನು ನಮ್ಮ ಹೊಸದುರ್ಗ ಅನ್ನೋದು ನಮ್ಮ ಹೊಸದುರ್ಗ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀವಿ. ಇವತ್ತು ಈ ಪಟ್ಟಣ ಹಿಂಗಾಗಿದೆ, ಹಿಂಗೆಲ್ಲ ಇವತ್ತು ನಾವಿಲ್ಲಿ ಈ ಮಟ್ಟಕ್ಕೆ ನಮ್ಮ ಜೀವನಗಳಿದ್ದಾವೆ ಅಂದರೆ ಅದಕ್ಕೆಲ್ಲ ಕಾರಣ ಗುಳಿಯಟ್ಟಿ ಶೇಖರ್ ಅವರು. ಇವರು ಸರ್ವರನ್ನು ಕಟ್ಟ ಸಮಾಜದ ಕಟ್ಟ ಕಡೆಗೆಯ ವ್ಯಕ್ತಿ ಸಮೇತ ಅವರಿಂದ ಫಲಾನುಭವಿ ಆಗಿದ್ದಾನೆ, ಅವರಿಂದ ಅನುಕೂಲ ತಗೊಂಡಿದ್ದಾನೆ. ಯಾವ ಜಾತಿಯವ್ರನ್ನು ಅವರು ಇವತ್ತು ಕಡೆಗಣಿಸಿರೋದು ನಮಗಂತೂ ಕಂಡಿಲ್ಲ. ಅವರು ಸರ್ವಜಾತಿಯಲ್ಲೂ ಸರ್ವಜಾತಿಗಳನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಯಾವ ಜಾತಿಯವರು ಕೂಡ ಅವರನ್ನು ಕಡಿಮೆ ಅವರನ್ನು ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಕಾರ್ಯಕರ್ತರು ಅವರವ್ರ ಬೂತ್ಗಳಲ್ಲಿ ನಿಂತ್ಕೊಂಡು ಅವರವ್ರ ಕ್ಷಮ ಹಾಕಿ ಅವರವ್ರ ಕೆಲಸಗಳೇನು ಅನ್ನೋದು ಅವ್ರಿಗೆ ಆಲ್ರೆಡಿ ನಿರ್ದಿಷ್ಟವಾದ ಗುರಿಗಳನ್ನು ಕೊಟ್ಟಿದ್ದಾರೆ. ಆ ಗುರಿಗಳ ತಕ್ಕಂತೆ ಅವರು ಕೆಲಸ ಮಾಡ್ತಾರೆ. ಅದು ಯಾವುದೇ ರೀತಿ ಯಾವುದೇ ಕಾರ್ಯಕರ್ತರು ಭಯಪಡೋದು ಬೇಡ. ಬಿಟ್ಟೋಗೋರು 1000 ಜನ ಬಿಟ್ಟೋಗ್ತಿದ್ರು, ಬರೋ ಲೀಡ್ರ್ಗಳು ಬಿಟ್ಟೋದ್ರೂ ಕಾರ್ಯಕರ್ತರು ಬರ್ತಿದ್ದಾರೆ, ಮತದಾರರು ಬರ್ತಿದ್ದಾರೆ ಅಂತ ಈಗಾಗಲೇ ನಮ್ಮ ಗುಳಿಯಟ್ಟಿ ಶೇಖರ್ ಅವರೇ ಹೇಳಿದ್ದಾರೆ. ಅದನ್ನು ನಾವು ಕಣ್ಣಾರೆ ಕೂಡ ನೋಡಿದ್ದೀವಿ. ನಮ್ಮ ರಾಜಕೀಯ ಅನ್ನೋದು ಎಲ್ಲರೂ ರಾಜಕೀಯ ಮಾಡ್ತಾರೆ, ಇವರು ಪ್ರೀತಿಯ ರಾಜಕೀಯ ರಾಜಕಾರಣ ಮಾಡ್ತಾರೆ. ಹಂಗಾಗಿ ಸರ್ವ ಸಮುದಾಯಗಳ ಬೆಂಬಲ ಕೂಡ ಗುಳಿಯಟ್ಟಿ ಶೇಖರಣ್ಣ ಅವರಿಗಿದೆ. ನಾವು ಎಲ್ಲ ಅವ್ರ ಜೊತೆ ಪರವಾಗಿ, ಜನತೆ ಕೂಡ ಅವ್ರ ಪರವಾಗಿ ಇದ್ದಾರೆ, ನಾವು ಜೊತೆಯಾಗಿ ನಿಲ್ತೀವಿ ಅಂತ ಹೇಳ್ತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.